ಅಂತವ್ರು ಯಾರು? ನನಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ, ನನಗೆ ಮನೆ ಇಲ್ಲ, ನನಗೆ ಮಾಸಾಸನ ಬಂದಿಲ್ಲ, ಅಂಗವಿಕಲರ ಪೆನ್ಷನ್ ಬಂದಿಲ್ಲ, ವಿಧವೆಯರ ಪೆನ್ಷನ್ ಬಂದಿಲ್ಲ. ಇದೇ ಜನಾಂಗ ನಮಗೆ ಸುತ್ತರಿತಿತ್ತು. ಇವತ್ತು ಅದನ್ನು ಕಂಡು ನಾವೇನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ, ಇವತ್ತು ಆ ಭರವಸೆಗಳನ್ನು ಒಂದೊಂದಾಗಿ ಇವತ್ತು ಈಡೇರಿಸಿದ್ದೇವೆ. 1997 ನೂತನ ಜಿಲ್ಲೆಯಾಗಿ ಉದಯಿಸಿದ ಗದಗ ಜಿಲ್ಲೆ ರಾಜಕೀಯವಾಗಿ 5 ಕಂದಾಯ ತಾಲೂಕುಗಳನ್ನು ಹೊಂದಿದ್ದು ರೋಣ, ಗದಗ, ಶಿರಹಟ್ಟಿ ಹಾಗೂ ನರಗುಂದ ಹೀಗೆ 4 ವಿಧಾನಸಭಾ ಮತಕ್ಷೇತ್ರಗಳನ್ನು ಹೊಂದಿದೆ. ರೋಣ ಮತಕ್ಷೇತ್ರ. ಗದಗ ಜಿಲ್ಲೆಯಲ್ಲಿಯೇ ರೋಣ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರವಾಗಿದ್ದು ಧಾರ್ಮಿಕವಾಗಿ ಕಾಲಕಾಲೇಶ್ವರ ದೇವಸ್ಥಾನ, ಹಾಳಕೇರೆಯ ಅನ್ನದಾನೇಶ್ವರ ಮಠ, ಇಟಗಿಯ ಭೀಮಾಂಬಿಕೆ, ಕೋಡಿಕೊಪ್ಪದ ಹುಚ್ಚರಪ್ಪ ಅಜ್ಜನ ಮಠ, ಕೋಮು ಸೌಹಾರ್ದತೆಯ ಪ್ರತೀಕ ಡಂಬಳದ ತೋಟಂದಾರಿಯ ಮಠ, ನರೇಗಲ್ನಲ್ಲಿನ ಭಾವೈಕ್ಯತೆಯ ಸಂಕೇತವಾದ ರಹಮಾನ್ ಶಾವಲಿ ದರ್ಗಾ, ಬೊಮ್ಮಸಾಗರದ ದುರ್ಗಮ್ಮ ದೇವಸ್ಥಾನ, ಹರ್ಲಾಪುರದ ಕೋಟ್ರೇಶ್ವರ ಮಠ ಜನರ ನಂಬಿಕೆಯ ಆಧ್ಯಾತ್ಮಿಕ ತಾಣವಾಗಿದೆ. ಕೃಷಿಯೇ ಪ್ರಧಾನವಾಗಿರುವಂತಹ ಈ ಕ್ಷೇತ್ರದಲ್ಲಿ ಇಂದು ಜಿಎಸ್ ಪಾಟೀಲರ ಶಾಸಕತ್ವದ ಅವಧಿಯಲ್ಲಿ ಸಣ್ಣ ಸಣ್ಣ ಕೆರೆಗಳು, ಕೃಷಿ ಹೊಂಡಗಳು, ಚೆಕ್ ಡ್ಯಾಂಗಳು ರೈತರ ಜೀವನಾಡಿಯಾಗಿವೆ. ಇಂತಹ ವಿಶೇಷತೆಯನ್ನ ಮೈಗೂಡಿಸಿಕೊಂಡಿರುವ ರೋಣ ವಿಧಾನಸಭಾ ಮತಕ್ಷೇತ್ರಕ್ಕೆ 2013 ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಶ್ರೀ ಜಿಎಸ್ ಪಾಟೀಲರ ಅವಧಿಯಲ್ಲಿ ರೋಣ, ಗಜೇಂದ್ರಗಡ, ನರೇಗಲ್ ಹಾಗೂ ಡಂಬಳ ಹೋಬಳಿಗಳ ಎಲ್ಲಾ ಹಳ್ಳಿ ಪಟ್ಟಣಗಳ ಅಭಿವೃದ್ಧಿಗೆ ಹಾಗೂ ಎಲ್ಲಾ ಜಾತಿ ಧರ್ಮಗಳ ಏಳಿಗೆಗಾಗಿ ಸಮಾನ ಆದ್ಯತೆ ಕೊಟ್ಟು ರೋಣ ಮತಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿಸುವ ನಿಟ್ಟಿನಲ್ಲಿ ಶ್ರೀ ಜಿಎಸ್ ಪಾಟೀಲರ ಶ್ರಮ ಸಾರ್ಥಕವೆನಿಸುತ್ತಿದೆ. ವರ್ಷಗಳಲ್ಲಿ ಅವರು ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮತಕ್ಷೇತ್ರದ ಎಲ್ಲರಿಗೂ ತಲುಪಿಸಬೇಕೆಂಬುದು ನಮ್ಮ ಆಸೆಯಾಗಿದೆ.